ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದ್ಬಿಟ್ಟು ಅಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವಿಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಒನಗೊಂದ ವಿಧಾನಸಭಾ ಕ್ಷೇತ್ರ ಎಸ್ ಬಿ ಜೆ ಪಿಯ ಏನು ದೊಡ್ಡನಗೌಡ ಪಾಟೀಲ್ ಅವರೀಗ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಸೊ ಅವರಿಗೆ ಟಿಕೆಟ್ ಸಿಗಬಹುದು ಎರಡು ಸಾವಿರದ ಸಿಟ್ಟಿಂಗ್ ಎಮ್ ಎಲ್ ಎಲ್ಲ ಕೂಡ ಹದಿನೆಂಟರಲ್ಲಿ ಸುಮಾರು ಐದು ಸಾವಿರ ಮತಗಳ ಗೆದ್ದಿದ್ರು ಅವರು ಸೊ ಈಗ ಕಾಂಗ್ರೆಸ್ನಿಂದ ಸಾಕಷ್ಟು ಫ್ಯಾಕ್ಟರ್ ಇದು ಲಿಂಗಾಯತ ಮತ್ತು ಪಂಚಮಸಾಲಿ ಫ್ಯಾಕ್ಟ್ರು ವಿಜಯಾನಂದ ಕಾಶಪ್ಪನವರ್ ಹಿಂದೆ ಸೋತಿದ್ರು ಎರಡು ಸಾವಿರದ ಹದಿಮೂರಲ್ಲಿ ಎಮ್ ಎಲ್ ಎ ಕೂಡ ಆಗಿದ್ದರು ಹದಿನೆಂಟರಲ್ಲಿ ಸೋತರು ಈಗ ಪಂಚಮಸಾಲಿಯನ್ನು ಬೆಂಬಲವನ್ನು ಪಡ್ಕೊಂಡು ಗೆಲ್ಲಬೇಕು ಅದರ ಟ್ರೈ ಮಾಡ್ತಿದ್ರೆ ಕಾಂಗ್ರೆಸ್ಸಿಂದ ಅವ್ರಿಗೆ ಟಿಕೆಟ್ ಆಗಬಹುದು ಆದರೆ ಇನ್ನೂ ಕೂಡ ಇಬ್ಬರು ಆಕಾಂಕ್ಷಿಗಳು ಇದರಲ್ಲಿ ನವಲಿ ಹಿರೇಮಠು ಹಿಂದೆ ಪಕ್ಷೇತರವಾಗಿ ನಿಂತ್ಕೊಂಡಿದ್ದರು ಅವರಿಗ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ನಮ್ಮ ಅಕ್ಟೋಬರ್ ಸರ್ವೆ ಪ್ರಕಾರ ಹಿಂದೆ ಬಿ ಜೆ ಪಿಯಲ್ಲಿ ಗೆಲ್ಲಬಹುದು ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಈಗಲೂ ಕೂಡ ಯಾಕಂದರೆ ಕಾಂಗ್ರೆಸ್ನಲ್ಲಿ ಕೆಲವೊಂದಿಷ್ಟು ಗೊಂದಲ ಇದೆ ವಿಜಯಾನಂದ ಕಾಶ್ಯಪ್ಪನವ್ರಿಗೆ ಟಿಕೆಟ್ ಫೈನಲ್ ಆಗ್ಬಹುದಾ ಇಲ್ಲ ಗೊತ್ತಿಲ್ಲ ಇನ್ನು ಅವರು ಪಂಚಮಸಾಲೆ ಪರ ಹೋರಾಟ ಮಾಡ್ಬೋದು ಬಟ್ ಮೂರು ಜನ ಆಕಾಂಕ್ಷಿಗಳಿದ್ದಾರೆ ಹೀಗಾಗಿ ಈ ಸರ್ವೆ ಅಂದರೆ ನಮ್ಮ ನವೆಂಬರ್ ಸರ್ವೆ ಕೂಡ ಬಿ ಜೆ ಪಿ ಪರವಾಗಿದೆ ದೊಡ್ಡನಗೌಡ ಪಾಟೀಲ್ ಪರವಾಗಿ ನಮ್ಮ ಸರ್ವೆ ಬರ್ತಿದೆ ಶಿವೋ ಕಾಶ್ಯಪ್ಪನವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಸಾಕಷ್ಟು ಅಂದರೆ ಕಳೆದ ಒಂದು ಯಡಿಯೂರಪ್ಪ ಅವರು ಸಿ ಎಂ ಆಗಿರಬೇಕಾದ್ರೂ ಟೈಮಲ್ಲೂ ಕೂಡ ಈ ಪಂಚಮಸಾಲಿ ಹೋರಾಟವನ್ನು ಒಂದು ಹಂತಕ್ಕೆ ತಗೊಂಡೋಗ್ತಾ ಇದ್ದಾರೆ ಪಕ್ಷಾತೀತವಾಗಿ ಸೊ ಅದೆಲ್ಲ ಇನ್ಕೇಸ್ ಆಗಲ್ವಾ ಇಲ್ಲಿ

ಅದೇ ಯತ್ನಾಳ್ ಜೊತೆ ಓಡಾಡ್ತಾ ಇರೋದು ಕಾಶಪ್ಪನವರು ಸ್ವಲ್ಪ ಬೇಜಾರು ಈ ಕಾಶಪ್ಪನವರ ಬಗ್ಗೆ ಎರಡನೇದು ಮಾತಿನ ನಾಲಿಗೆ ಇಡ್ತಾ ಇಲ್ಲ ಅಂತ ಗೊತ್ತಲ್ಲ ಮಾತಿನ ಶೈಲಿ ಶೈಲಿ ವಿಜಯಾನಂದ ಕಾಶ್ಯಪ್ನವ್ರಿಗೆ ಎಡವಟ್ಟು ಅಂದ್ರೆ ಅವ್ರ ಮಾತು ಇನ್ನೊಂದು ವಿಚಾರ ಕುರ್ಬಾ ಪ್ಲಸ್ ಮುಸಲ್ಮಾನರ ಆಕ್ರೋಶ ಇದೆ ಒಂದು ಸ್ವಲ್ಪ ಟ್ರೆಂಡ್ ಅವ್ರ ಬಗ್ಗೆ ವಿಜಯಾನಂದ ಕಾಶಪ್ಪನವ್ರ ಬಗ್ಗೆ ಇಲ್ಲಿ ನವಲಿರ ಮಟ್ಟು ಅವರು ಟ್ರೈ ಮಾಡ್ತಾರೆ ಕಾಂಗ್ರೆಸ್ ನನ್ ಕೊಡ್ಲಿ ಅಂತ ನಿಮ್ಮ ಶಾಂತಿ ಟ್ರೈ ಮಾಡ್ತಾರೆ ಮಟ್ಟು ಮುಸ್ಲಿಂ ಮತ್ತೆ ದಲಿತ ಮತಗಳನ್ನ ಕ್ಯಾಪ್ಚರ್ ಮಾಡೋ ಕೆಪಾಸಿಟಿ ಕೊಟ್ರೆ ಕೊಡಿ ಇಲ್ಲ ಇಂಡಿಪೆಂಡೆಂಟ್ ಹೇಳ್ತೀನಿ ಇಂಡಿಪೆಂಡೆಂಟ್ ಜಡಿಎಸ್ ಒಂದಷ್ಟು ತಕ್ಕ ವಿಜಯನಂದ್ರೆ ಡ್ಯಾಮೇಜ್ ಮಾಡ್ತಾರೆಗೌಡ ಪಾಟೀಲ್ ಏನು ಆರ್ ಬಟ್ಟ ಇಲ್ಲ ಅಬ್ಬರ ಇಲ್ಲ ಜನ ನಾನು ಆಗ್ಲೇ ಹೇಳ್ತೀನಿ ಕೆಲಸ ಮಾಡಿಲ್ಲ ಅಂದ್ರೆ ಸಹಿಸ್ಕತ್ತಾರೆ ಈ ಯಾರ್ ಬಟ್ಟ ಅಬ್ಬರ ಅಹಂಕಾರ ದುರಹಂಕಾರ ಸಹಿಸಲ್ಲ ರಾಜಕೀಯದಲ್ಲಿಡವಟ್ಟಿದ್ದ ಕಾಣ್ತಾ ಇದೆ ಬಟ್ ಇಲ್ಲಿ ನಮ್ಮ ಕರ್ನಾಟಕ ಟಿವಿ ಅಕ್ಟೋಬರ್ ಸರ್ವೆ ಪ್ರಕಾರ ಇಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿತ್ತು ಪುನಗುಂದದಲ್ಲಿ ಪಾಟೀಲ್ ಮುನ್ನಡೆ ಕಾಯ್ಕೊಂಡಿದ್ರು ನವೆಂಬರ್ ಸರ್ವೆ ಕೂಡ ಕೂಡ ಅಕ್ಟೋಬರ್ನಲ್ಲೂ ಮುನ್ನಡೆ ಬಿಜೆಪಿಗೆ ನವೆಂಬರ್ ಮುನ್ನಡೆ ಕಾಯ್ದುಕೊಂಡಿದೆ ಒಟ್ಟಾರೆ ಎಸ್ ಒಟ್ಟಾರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರ ಇದೆ ನಮ್ಮ ಅಕ್ಟೋಬರ್ ಸರ್ವೆಯಲ್ಲಿ ಬಿಜೆಪಿಗೆ ಆರು ಮುನ್ನಡೆ ಕಾಂಗ್ರೆಸ್ಗೆ ಒಂದು ಮುನ್ನಡೆ ಅಂತ ನಾವು ಅಕ್ಟೋಬರ್ ಸರ್ವೆ ಗೊತ್ತಾಗಿತ್ತು ಆದರೆ ನವೆಂಬರ್ ಸರ್ವೆಯಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಬಿಜೆಪಿಯಲ್ಲಿ ಐದು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ರೆ ಕಾಂಗ್ರೆಸ್ ಎರಡರಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಅಂದ್ರೆ ಕಾಂಗ್ರೆಸ್ ಪ್ಲಸ್ ಬಿಜೆಪಿ ಮೈನಸ್ ಒನ್ ಸೊ ಹೀಗಾಗಿ ಒಂದ್ ರೀತಿ ಇನ್ನಡೆಯನ್ನ ಅಂದ್ರೆ ನವೆಂಬರ್ ನವೆಂಬರ್ಗು ಬಿಜೆಪಿ ಒಂದು ಸ್ಥಾನವನ್ನ ಇನ್ನಡೆ ಅನುಭವಿಸ್ತಾ ಇದೆ ಇಲ್ಲಿ ನೋಡೋಣ ಏನಾಗುತ್ತೆ ಅಂತ ಶಿವ ಇದು ಬಾಗಲ್ಕೋಟೆದು ಬಾಗಲ್ ನೋಡಿ ಅಲ್ಲಿ ಪ್ರೆಸೆಂಟ್ ಇರತಕ್ಕಂಥದ್ದು ಐದು ಜನ ಅವರು ಇದ್ದಾರೆ ಇಬ್ರು ಕಾಂಗ್ರೆಸ್ನವರು ಸೇಮ್ ಶಾಸಕರು ನಮ್ಮ ಅಕ್ಟೋಬರ್ ಸರ್ವೆ ಆರು ಬಿಜೆಪಿ ಒಂದು ಕಾಂಗ್ರೆಸ್ ಅನ್ನೋ ಲೆಕ್ಕರ ಇತ್ತು ಬಟ್ ಈಗ ಐದು ಬಿಜೆಪಿ ಎರಡು ಕಾಂಗ್ರೆಸ್ ಅನ್ನೋ ತರ ಇದೆ ಎವ್ರಿ ಮಂತ್ ಟ್ರೆಂಡ್ ಚೇಂಜ್ ಆಗ್ತಾ ಇರುತ್ತೆ ಅಂದ್ರೆ ಡೆವಲಪ್ಮೆಂಟ್ ಬೇಸ್ಡ್ ಒಂದಷ್ಟು ವ್ಯತ್ಯಾಸಗಳಾಗ್ತಾ ಹೋಗ್ತಿರ್ ನಾನಾಗಲಿಲ್ಲ ಇಲ್ಲಿ ಸತೀಶ್ ಬಂಡಿವಡರ್ ಟಿಕೆಟ್ ಅನ್ಬಿಟ್ಟು ಆರ್ ಬಿ ತಿಮ್ಮಪ್ಪ ಸಪೋರ್ಟ್ ರಿಸಲ್ಟ್ ಚೇಂಜ್ ಆಗುತ್ತೆ ಎರಡನೇದು ಇಲ್ಲಿ ಬೀಳಗಿ ವಿಚಾರ ಬಂದಾಗ ಮುರುಗೇಶ್ ನಿರಾಣಿ ವಿರುದ್ಧ ಹೊಮ್ಮತದ ಅಭ್ಯರ್ಥಿ ಜೆ ಟಿ ಪಾಟೀಲ್ ಎಸ್ ಆರ್ ಪಾಟೀಲ್ ಅಜಯ್ ಕುಮಾರ್ ಸರ್ ಸಪೋರ್ಟ್ ಮಾಡ್ತೀನಿ ಚುನಾವಣೆ ಆಗತ್ತೆ ಕಾಂಗ್ರೆಸ್ ಅನುಕೂಲ ಆಗತ್ತೆ ಇಲ್ಲಿ ಜಮ್ಖಂಡಿನಲ್ಲಿ ಅಂತಿದೆಯಲ್ಲ ಅಲ್ಲಿ ಈ ಶ್ರೀಕಾಂತ್ ಕುಲಕರ್ಣಿಯನ್ನ ಬಿಟ್ಟು ಹೇಳ ನಮ್ ಮನೆ ಬಾಗ್ಲಾಗ ಬರುತ್ತೆ ಬಿಜೆಪಿ ಟಿಕೆಟ್ ಇರ್ತಾರಲ್ಲ ಶ್ರೀಕಾಂತ್ ಕುಲಕರ್ಣಿ ಆ ಮೆಂಟಾಲಿಟಿ ಬಿಟ್ಟು ಇಲ್ಲೇನಾದ್ರು ಬಿಜೆಪಿಯವ್ರು ಒಂದ್ ಸ್ವಲ್ಪ ಬಸವರಾಜ್ ಅವ್ರಿಗೆ ಆಯ್ಕೆ ಬಿಜೆಪಿ ಬಿಜೆಪಿಗೆ ಅಲ್ಲಿ ಕತೆ ತೆರಿಬಹುದು ಅಂದ್ರೆ ಮತ್ತೆ ಅವ್ರ ತೆಕ್ಕೆ ಹೋಗುತ್ತದ ಯಾಕಂದ್ರೆ ಎರಡ್ ಸಾವಿರದ ಎಂಟಲ್ಲಿ ಬಿಜೆಪಿಗೆ ಗೆ ಇತ್ತು ಆಮೇಲೆ ಇನ್ನೊಂದೇನು ಅಂತಂದ್ರೆ ಈ ಸ್ಟ್ರಾಟಜಿ ಮೈಂಡ್ ಬಿಜೆಪಿ ಇರ್ತಾರೆ ನಾವೆಲ್ಲಿ ಕುತ್ಕೊಂಡು ಏನಾದ್ರು ನಾವು ಮಾಮೂಲಿ ಹೇಳ್ತಿರ್ತೀವಿ ನಮ್ಗಿಂತ ಮೀರಿದ ರಾಜಕಾರಣವನ್ನ ಬಿಜೆಪಿ ಕಾಂಗ್ರೆಸ್ ಅವ್ರು ಮಾಡ್ತಾರೆ ಅದು ನೋಡೋಣ ಬಾಗಲಕೋಟೆಯಲ್ಲಿ ಕರ್ನಾಟಕ ಟಿವಿ ನವೆಂಬರ್ ಮೆಗಾ ಸರ್ವೆ ಪ್ರಕಾರ ಐದು ಬಿಜೆಪಿ ಎರಡು ಕಾಂಗ್ರೆಸ್ ಸ್ಥಾನಗಳಲ್ಲ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ